ನಮಸ್ಕಾರ ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಈಗ ಪ್ರಮುಖ ಸುದ್ದಿಗಳು. ತುಮಕೂರಿನ ಸೇವಾಲಾಲ್ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಧ್ಯಾನ ನಾಯಕರು ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಮುಖಂಡರಾಗಿರುವ ಧ್ಯಾನ ನಾಯಕರ ಅವರು ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಇವರಿಗೆ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳು ಅಭಿನಂದಿಸಿದ್ದಾರೆ. ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ತುಮಕೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ವೇಳೆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಜಯಶ್ರೀ, ರಾಜ್ಯ ಸರ್ಕಾರ ಪ್ರಸ್ತುತ ಪ್ರಾರಂಭವಾಗಲಿರಲು ಚಳಿಗಾಲದ ಅಧಿವೇಶನದಲ್ಲಿ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು. 2018ನೇ ಸಾಲಿನಿಂದ 22ರವರೆಗೆ ಮುಂಗಾರಿನ ಹಂಗಾಮಿನ ಬೆಳೆ ನಾಶಕ್ಕೆ ಸಂಬಂಧಿಸಿದಂತೆ ಪರಿಹಾರ ನೀಡುವುದು ಹಾಗೂ ರಾಷ್ಟ್ರೀಕೃತ ಮತ್ತು ಸಹಕಾರಿ ಬ್ಯಾಂಕುಗಳಲ್ಲಿನ ರೈತರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕೆಂದು ಆಗ್ರಹಿಸಿದರು. ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಹಾಗೂ ಇನ್ನಿತರ ಯೋಜನೆಗಳನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು. ಅಡಿಕೆ ದರ ಕುಸಿದಿದ್ದು ಭೂತಾನ್ ದೇಶದಿಂದ ಅಡಿಕೆ ಆಮದು ಮಾಡಿಕೊಳ್ಳುತ್ತಿರುವುದನ್ನು ಕೂಡಲೇ ನಿಲ್ಲಿಸಬೇಕು. ಹಾಲು ಉತ್ಪಾದಕರಿಗೆ ಬೆಂಬಲ ಬೆಲೆ ನೀಡುತ್ತೇವೆ ಎಂದು ಹೇಳುವ ಸರ್ಕಾರ ಹೈನುಗಾರಿಕೆಗೆ ಸಂಬಂಧಿಸಿದ ಬೇರೆ ಪದಾರ್ಥಗಳ ಬೆಲೆಯನ್ನು ಹೆಚ್ಚಿಸದೆ ಇದು ರೈತರ ಮೂಗಿಗೆ ತುಪ್ಪ ಸವರುವ ಕೆಲಸವಾಗಿದ್ದು ಅವೈಜ್ಞಾನಿಕ ಪದ್ಧತಿಯನ್ನು ಬಿಟ್ಟು ನಿಜವಾಗಿಯೂ ರೈತರ ಬಗ್ಗೆ ಕಾಳಜಿ ಹೊಂದಿಕೊಂಡು ರಾಜ್ಯಾದ್ಯಂತ ರೈತರ ಹಿತ ಕಾಪಾಡುವಲ್ಲಿ ಸರ್ಕಾರ ತನ್ನ ಬದ್ಧತೆಯನ್ನು ಪ್ರದರ್ಶಿಸಬೇಕೆಂದು ಆಗ್ರಹಿಸಿದರು. ತುಂಬಾ ಅನ್ಯಾಯ ಆಗ್ತಾ ಇದೆ. ನೋಡ್ತಾ ಇದ್ದೀರಾ ನೀವೇನೇ, ರೈತರಿಗೆ ಯಾವುದೇ ವಿಷಯದಲ್ಲಾಗಲಿ ಬೆಂಬಲ ಬೆಲೆ ಕಡಿಮೆ ಆಗ್ತಾ ಇದೆ. ಈ ರಸಗೊಬ್ಬರಗಳನ್ನ ಕೊಡ್ತೀವಿ ಅಂತಾರೆ, ಕಳಪೆ ರಸಗೊಬ್ಬರಗಳನ್ನ ಕೊಡ್ತಾರೆ, ಅದನ್ನ ಹಾಕಿ ಭೂಮಿನ ಹಾಳು, ಮತ್ತೆ ಇದು ಏನು ಬೆಳೆ ಬೆಳೀತಾರೆ ಅದು ಹಾಳು, ಅದು ಮನುಷ್ಯನ ಮೇಲೆ ಪರಿಣಾಮ, ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಮತ್ತೆ ರೈತರು ಏನು ಬೆಳೀತಾರೋ ಅದಕ್ಕೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಅವರು ಕೂಲಿ ಗೊಬ್ಬರ ಎಲ್ಲ ಹಾಕಿ ಅದನ್ನು ತಂದು ಇಲ್ಲಿ ಹಾಕಿದ್ರೆ ಅವರು 10 ರೂಪಾಯಿ ಖರ್ಚು ಮಾಡಿದ್ರೆ 1 ರೂಪಾಯಿ ಸಿಗ್ತಾ ಇಲ್ಲ ಅಂದ್ರೆ ಇನ್ನು 9 ರೂಪಾಯಿ ಯಾರು ಕೊಡ್ತಾರೆ ಅವರಿಗೆ? ಅದಾಗಿ ಇವಾಗ ರೋಡ್ಗೆಲ್ಲ ಸುರಿತಾ ಇದ್ದಾರೆ ನೋಡಿದ್ರೆ. ಮೊನ್ನೆ ಬದನೆಕಾಯಿ ಬೆಳೆದ ರೈತ 3 ರೂಪಾಯಿ ಸಿಕ್ತು ಅಂತ ಹೇಳಿಬಿಟ್ಟು ಅದಕ್ಕೆ ಏನು ಅವ್ರ ಬೆಂಬಲ ಬೆಲೆನೇ ಸಿಗ್ತಾ ಇಲ್ಲ ಅಂದಮೇಲೆ ಏನು ಮಾಡ್ತಾರೆ ಅದನ್ನು? ಅದನ್ನು ತೊಗೊಂಡೋಗಿ ರೋಡಿಗೆ ಸುರಿದಿದ್ದಾರೆ, ಎಷ್ಟು ಹೊಟ್ಟೆ ಉರಿತದೆ. ಹಾಗಾಗಿ ಹೀಗೆ ರೈತರು ಜಮೀನಿಗೆ ಹಾಕೋ ದುಡ್ಡನ್ನೆಲ್ಲ ಸಾಲ ಮಾಡಿ ತರ್ತಾ ಇದ್ದಾರೆ. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾಜ್ಯ ಸರ್ಕಾರ ಡಿಸೆಂಬರ್ 19ರಿಂದ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಪರಿಶಿಷ್ಟ ಜಾತಿಯ ಒಳಮೀಸಲಾತಿ ಕುರಿತಂತೆ ಚರ್ಚೆ ನಡೆಸಿ ಕೇಂದ್ರಕ್ಕೆ ಶಿಫಾರಸು ಕಳಿಸಬೇಕು ಅಂತ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷ ಪಿಎನ್ ರಾಮಯ್ಯ ತುಮಕೂರಿನಲ್ಲಿ ಒತ್ತಾಯಿಸಿದ್ದಾರೆ. ನಗರದ ಎಂಜಿ ರಸ್ತೆಯ ಅಂಬೇಡ್ಕರ್ ಭವನದಲ್ಲಿ ದಲಿತ ಸಮುದಾಯದ ಮುಖಂಡರು ಆಯೋಜಿಸಿದ್ದ ಒಳಮೀಸಲಾತಿ ಕುರಿತು ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ ಅವರು, ಸರ್ಕಾರ ಒಳಮೀಸಲಾತಿ ಕುರಿತಂತೆ ಉಪಸಮಿತಿ ರಚಿಸುವ ಮೂಲಕ ದಲಿತರ ಕಣ್ಣುರಿಸುವ ತಂತ್ರಗಾರಿಕೆ ಅನುಸರಿಸುತ್ತಿದೆ. ಕಳೆದ 12 ವರ್ಷಗಳಿಂದ ಕೊಳೆಯುತ್ತಾ ಬಿದ್ದಿರುವ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಸದನದಲ್ಲಿ ಚರ್ಚಿಸಿ ಜಾರಿಗೆ ಒತ್ತಾಯಿಸುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಎಂಬುದು ನಮ್ಮೆಲ್ಲರ ಹೋರಾಟಗಾರರ ಆಗ್ರಹವಾಗಿದೆ ಎಂದರು. ಸಭೆಯಲ್ಲಿ ಮುಖಂಡರಾದ ಆಟೋ ಶಿವರಾಜು, ಲಕ್ಷ್ಮೀನಾರಾಯಣ್, ಮಾರುತಿ ಸಿ, ಗಿರೀಶ್, ಬಾಲರಾಜು, ಮನೋಜ್ ಟಿ, ನಿತಿನ್, ವಿನಯ್, ನವೀನ್, ಶಿವರಾಜು ಕುಚ್ಚಂಗಿ, ಶಿವಣ್ಣ ಕೊತ್ತಿಹಳ್ಳಿ, ನವೀನ್, ಗಂಗಾಧರ್, ಆಶಿಫ್ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಇವತ್ತೇನು ತುಮಕೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಎಡಬಲ ಸಮನ್ವಯ ಸಮಿತಿಯಿಂದ ಈ ಸಭೆಯನ್ನು ಕರೆದಿದೆ. ಈ ಸಭೆಯ ಉದ್ದೇಶ ನ್ಯಾಯಮೂರ್ತಿ ಎ ಜೆ ಸದಾಶಿವ ವರದಿಯ ಬಗ್ಗೆ, ಏನು 25 ವರ್ಷ 30 ವರ್ಷಗಳಿಂದ ನ್ಯಾಯಮೂರ್ತಿ ಎ ಜೆ ಸದಾಶಿವ ವರದಿಯ ಬಗ್ಗೆ ಹೋರಾಟಗಳನ್ನು ಮಾಡ್ಕೊಂಬರ್ತಾ ಇದ್ದೀವಿ. ಮೊನ್ನೆನೂ ಕೂಡ ಡಿಸೆಂಬರ್ 11ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಎಡಬಲ ಸಮನ್ವಯ ಸಮಿತಿ ಸೇರಿಕೊಂಡು ಎಲ್ಲ ಸಂಘಟನೆಗಳು ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಏನು 19ನೇ ತಾರೀಕು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ನಿರ್ಣಯವನ್ನು ತಗೊಳ್ಳಿಲ್ಲ ಅಂತಂದರೆ ಅಧಿವೇಶನ ಮುಗಿಯೋವರೆಗೆ ಎಲ್ಲ ಜಿಲ್ಲೆಗಳನ್ನು ಬಂದ್ ಮಾಡಿ ನಾವು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಬೇಕಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ನ್ಯಾಯಮೂರ್ತಿ ಸದಾಶಿವ ಆಯೋಗದ ಬಗ್ಗೆ ನಿರಂತರ ರಾಜ್ಯಾದ್ಯಂತ ಈಗಾಗಲೇ ಪ್ರತಿಭಟನೆ ಪ್ರಾರಂಭ ಆಗಿದೆ. ಬೆಂಗಳೂರಿನಲ್ಲಿ ದಲಿತ ಪ್ರಗತಿಪರ ಸಂಘಟನೆಗಳು, ಎಡ ಮತ್ತು ಬಲ ಸಮುದಾಯ ಒಟ್ಟಿಗೆ ಸೇರಿ ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಒಂದು ಸಂದೇಶವನ್ನು ರವಾನೆಯಾಗಿದೆ. ಸರ್ಕಾರ ಈಗಾಗಲೇ ಒಂದು ಸಬ್ ಕಮಿಟಿಯನ್ನು ರಚನೆ ಮಾಡಿದೆ ಮತ್ತು ಈ ಕೂಡಲೇ ನಾವು ಸದಸ್ಯ ಆಯೋಗವನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ
ನಾವು ಇದನ್ನ ಒಪ್ಪಕ್ಕೆ ರೆಡಿ ಇಲ್ಲ. ಸಬ್ ಕಮಿಟಿ ಏನು ಈಗ ರಚನೆ ಮಾಡಿದ್ರೆ ಸತ್ತ ಕ್ಷಣ ವರದಿ ಕೊಡುವಂಥ ಕೆಲಸ ಆಗಬೇಕು. ಆಮೇಲೆ ವಿಧಾನಸಭೆ ಏನು ನಡೀತಾ ಇದೆ ಬೆಳಗಾವಿಯಲ್ಲಿ ಕೂಡಲೇ ಅಲ್ಲಿ ಚರ್ಚೆ ಆಗಬೇಕು. ನೀವು ಅಲ್ಲಿ ಚರ್ಚೆ ಮಾಡ್ದಲ್ಲೇನೆ ಅಲ್ಲಿ ನೀವು ಯಾವುದೇ ತೀರ್ಮಾನ ತಗೊಂಡಲ್ಲೇನೆ ಚರ್ಚೆಗೆ ಇಟ್ಟಿಲ್ಲ ಅಂತ ಈಗಾಗಲೇ ನಮ್ಮ ಗಮನಕ್ಕೆ ಬಂದಿದ್ದೆ ಹೋರಾಟ ಗಮ್ಮವ್ರಿಗೆ. ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಹೋರಾಟನ ನಿಲ್ಲಿಸಲ್ಲ. ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಎಡಬಲ ಸಮುದಾಯ ಒಟ್ಟಿಗೆ ಸೇರಿ ಎಲ್ಲ ಜಿಲ್ಲೆಗಳು ಬಂದ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ಏನು ನೀವು ಸದಸ್ಯ ಆಯೋಗದ ವರದಿಯನ್ನು ಜಾರಿ ಕೇಂದ್ರಕ್ಕೆ ಕಳಿಸತಕ್ಕ ನಿರಂತರವಾಗಿ ಪ್ರತಿಭಟನೆಯನ್ನು ಮುಂದುವರಿತೈತೆ. ನೀವೇನಾದ್ರು ಮಾಡಿಲ್ಲ ಅಂದರೆ ಈಗ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಮ್ಮ ಪಕ್ಷಕ್ಕೆ ತಕ್ಕ ಪಾಠ ಕಲಿಸ್ತಾರಂತೆ. ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಏನಿವತ್ತು ಎಲ್ಲ ದಲಿತಪರ ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿಕೊಂಡು ಏನಿವತ್ತು ಒಳಮೀಸಲಾತಿ ಹೋರಾಟ ಇವತ್ತು ರಾಜ್ಯಾದ್ಯಂತ ಭುಗಿಲೆದ್ದಿ ಇವತ್ತು ಹೋರಾಟಗಳು ನಡೀತಾ ಇದೆ. ಇವತ್ತು ಏನು ಆಡಳಿತಕ್ಕಿರ್ತಕ್ಕಂಥ ಸರ್ಕಾರಗಳು ಇದನ್ನು ಯಥಾವತ್ತವಾಗಿ ಕೇಂದ್ರಕ್ಕೆ ಶಿಫಾರಸು ಮಾಡಿದಲ್ಲೇ ತಾರತಮ್ಯ ಮಾಡ್ತಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಏನು ಕಟ್ಟಕಡೆಯ ಮನುಷ್ಯರಿಗೂ ಅವತ್ತು ಮೀಸಲಾತಿ ಸಿಗಬೇಕಂತ ಅವತ್ತು ಸಂವಿಧಾನದ ಪೀಠಕ್ಕೆ ಅಳವಡಿಸಿದ್ರ ಮೂಲಕ ಇವತ್ತು ಕಟ್ಟಕಡೆಯ ಮನುಷ್ಯರು ಕಡೆಗಣಿಸ್ತಿದ್ದಾರೆ ಈ ಸರ್ಕಾರಗಳು. ಈ ಸರ್ಕಾರ ಈ ಕೂಡಲೇ ಏನು ಒಳಮೀಸಲಾತಿ ವಿಚಾರವಾಗಿ ನಿರ್ಣಯ ತಗೊಳ್ಳಲಿಲ್ಲ ಅಂದರೆ ಇದು ನಾಂಕೌಸಿಗೆ ಏನೋ ಒಂದು ಸಬ್ ಕಮಿಟಿ ಅವು ಕಮಿಟಿ ಅಂತ ಮಾಡ್ಕೊಂಡು ದಲಿತರುಗಳನ್ನ ದಿಕ್ತೋಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರಿಗೂ ರಿಸರ್ವೇಷನಲ್ಲಿ ಏನು ಮೀಸಲಾತಿ ಸಿಗಬೇಕು ಆ ಮೀಸಲಾತಿ ಏನಾದರೂ ಒಳಮೀಸಲಾತಿಯಲ್ಲಿ ಪರಿಗಣಿಸ್ತಲಿದ್ದು ಈ ಶೋಷಿತ ಸಮುದಾಯಕ್ಕೆ ಏನಾದರೂ ನ್ಯಾಯ ಸಿಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಂತೆ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕಂತೆ. ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀನಿ. ಸರ್ಕಾರಿ ಸಾರಿಗೆ ಬಸ್ ಹಾಗೂ ದ್ವಿಚಕ್ರ ವಾಹನ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರ ಸಾವನ್ನಪ್ಪಿರುವ ಘಟನೆ ಗುಡಿಬಂಡೆಯಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ರಸ್ತೆಯ ಕಡೆಯಿಂದ ಗುಡಿಬಂಡೆಗೆ ಬರುತ್ತಿದ್ದ ಚಿನ್ನಿಬಾಬು ಹಾಗೂ ಸುಮಿತ್ರಾ ದಂಪತಿಗಳ ದ್ವಿಚಕ್ರ ವಾಹನಕ್ಕೆ ಬಾಗೇಪಲ್ಲಿ ಕಡೆಯಿಂದ ಆಗಮಿಸಿದ ಸರ್ಕಾರಿ ಸಾರಿಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ತಲೆಗೆ ತೀವ್ರವಾದ ಪೆಟ್ಟಿನಿಂದ ಬೈಕ್ ಸವಾರ ಚಿನ್ನಿಬಾಬು ಮೃತಪಟ್ಟಿದ್ದಾರೆ. ಅವರ ಪತ್ನಿ ಸುಮಿತ್ರಾರವರಿಗೆ ಗಾಯಗಳಾಗಿವೆ. ಗುಡಿಬಂಡೆ ಸಮೀಪದ ಪಾವಜೇನಹಳ್ಳಿ ನಾಗರಾಜರೆಡ್ಡಿ ಎಂಬುವರ ಎಸ್ಟೇಟ್ನಲ್ಲಿ ಮೃತ ಚಿನ್ನಿಬಾಬುರವರ ಮಾವ ರಾಮಚಂದ್ರ ಎಂಬುವರು ಕೆಲಸ ಮಾಡುತ್ತಿದ್ದು ಅವರನ್ನ ನೋಡಲು ಬಂದಿದ್ದ ಚಿನ್ನಿಬಾಬು ವಿಧಿಯಾಟಕ್ಕೆ ಬಲಿಯಾಗಿದ್ದಾರೆ. ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ಪುಂಗನೂರು ತಾಲೂಕಿನ ಪೀಲೇರು ಗ್ರಾಮದ ಚಿನ್ನಿಬಾಬು ಹಾಗೂ ಸುಮಿತ್ರಾ ದಂಪತಿಗಳಿಗೆ ಚಿಕ್ಕ ವಯಸ್ಸಿನ ಒಂದು ಹೆಣ್ಣು ಹಾಗೂ ಒಂದು ಗಂಡು ಮಕ್ಕಳಿದ್ದಾರೆ. ಅಪಘಾತವಾದ ಸ್ಥಳಕ್ಕೆ ಪೊಲೀಸರು ಹಾಗೂ ಆರೋಗ್ಯ ಸಿಬ್ಬಂದಿಗಳು ಆಗಮಿಸಿ ಗಾಯಾಳುಗಳನ್ನ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಿದರು. ಕೆಲವೇ ಕ್ಷಣಗಳಲ್ಲಿ ಅಪಘಾತಕ್ಕೆ ಬಲಿಯಾಗಿ ಇಡೀ ಕುಟುಂಬವೇ ಅನಾಥವಾದ ದೃಶ್ಯ ಕಂಡು ಸಾರ್ವಜನಿಕರು ಸಂತಾಪ ವ್ಯಕ್ತಪಡಿಸಿದರು. ವಿ ರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಅಪಘಾತವೊಂದರಲ್ಲಿ ಮರಣ ಹೊಂದಿದ್ದ ನಂದಿಸಿದ್ದಯ್ಯ ಮಠದ ವೇದ ವೇದಾಂತಾಚಾರ್ಯ ರಾಷ್ಟ್ರಸಂತ ಶ್ರೀ ಸ್ವಾಮಿ ಶಿವಾತ್ಮಾನಂದ ಸರಸ್ವತಿ ಗುರುಗಳ ಮೊದಲ ವರ್ಷದ ಪುಣ್ಯಾರಾಧನೆ ನಂದಿ ಆಶ್ರಮದಲ್ಲಿ ಆಯೋಜಿಸಲಾಗಿದೆ ಅಂತ ವಿಶ್ವಕರ್ಮ ಸೇವಾ ಸಮಿತಿ ಅಧ್ಯಕ್ಷ ನವೀನ್ ಕುಮಾರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಳಿನ ಮೊದಲ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಾಂಪ್ರದಾಯಿಕ ಶಿಲ್ಪಗುರುಕುಲಗಳ ಕೇಂದ್ರದ ಡಾಕ್ಟರ್ ಜಿ ಜ್ಞಾನಾನಂದ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಿಕ್ಕ ನರಸಿಂಹಯ್ಯ, ಶಿವಸುಜ್ಞಾನ ತೀರ್ಥ, ಅರೆಮಾದನಹಳ್ಳಿ ಮಠದ ಸ್ವಾಮೀಜಿ, ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, ಜಿಲ್ಲಾಧಿಕಾರಿ ಎನ್ ಎಂ ನಾಗರಾಜ್ ಇತರರು ಭಾಗವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ದೀಕ್ಷಿತ್, ರಾಮಸ್ವಾಮಿ, ವೆಂಕಟಾಚಾರಿ, ಮೋಹನ್ ಕುಮಾರ್ ಇತರರು ಹಾಜರಿದ್ದರು. ವಿಶ್ವಕರ್ಮ ಜನಾಂಗದ ಅತಿ ದೊಡ್ಡ ಹಾಗೂ ವಿದ್ಯಾವಂತ ಸ್ವಾಮೀಜಿಗಳು ಆಗಿದ್ದರು. ಇವರನ್ನ ಕಳೆದುಕೊಂಡು ನಾವು ನಮ್ಮ ಜನಾಂಗಕ್ಕೆ ತುಂಬಾ ನೋವು ಉಂಟಾಗಿದೆ ಹಾಗೂ ಅಪಾರವಾದ ನಷ್ಟನೂ ಆಗಿದೆ. ಇವರು ಕೇವಲ ನಮ್ಮ ಚಿಕ್ಕಬಳ್ಳಾಪುರ ಅಥವಾ ಕರ್ನಾಟಕಕ್ಕೆ ಮಾತ್ರ ಸೀಮಿತವಲ್ಲ, ಇವರ ಒಂದು ಕೊಡುಗೆ ಇಡೀ ದೇಶ ಪ್ರಪಂಚಾದ್ಯಂತ ಹೋರಾಡಬೇಕು. ಭೂಪಾಲ್ನಲ್ಲಿ ಪ್ರತಿ ವರ್ಷ ಅವರ ಚಾತುರ್ಮಾಸ ಎಷ್ಟು ವಿಜೃಂಭಣೆಯಿಂದ ನಡೆಸ್ತಾ ಇದ್ರು, ಹಾಗೆ ಮಹಾರಾಷ್ಟ್ರ, ರಾಜಸ್ಥಾನ,
ಮತ್ತೆ ಇನ್ನು ಬೇರೆ ದೇಶಗಳಲ್ಲಿ ಅಂತ ಹೇಳಿದ್ರೆ ಫ್ರೆಂಚ್ ಅಲ್ಲಿ ಎಲ್ಲ ಅವರು ನಮ್ಮ ಸಂಸ್ಕೃತಿಯನ್ನ ಆ ಕಡೆ ಪ್ರಪಂಚ ಎಲ್ಲ ನೋಡೋ ತರ ಅವರು ಅದನ್ನ ಸಾರಿದ್ರು ಯಾವುದೋ ಒಂದು ಸಣ್ಣ ಆಕ್ಸಿಡೆಂಟ್ ಅಲ್ಲಿ ನಾವು ಅವರನ್ನ ಕರ್ಕೊಂಡ್ಬೇಕಾಗ್ತಿತ್ತು ಇನ್ನು ಎಷ್ಟೋ ಕಾಲ ಅವರು ಗಟ್ಟಿಯಾಗಿ ಇದ್ದು ನಮ್ಮ ಜೊತೆ ಇರ್ತಾರೆ ಅಂತ ನಾವೆಲ್ಲ ಆಸೆ ಇತ್ತು ಆದರೆ ದೈವ ನಿಶ್ಚಯ ಅವರ ಆಯುಷ್ ಮುಗಿದಿದೆ ಅವರು ಒಂದು ವರ್ಷದ ಹಿಂದೆ ತಾನೇ ತಿಳ್ಕೊಂಡ್ರು ಅವರ ಸ್ಮರಣಾರ್ಥಕವಾಗಿ ಒಂದು ವರ್ಷದ ಪುಣ್ಯಾರಾಧನೆ ಇದೆ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ವಿಶ್ವಕರ್ಮ ಬಂಧುಗಳು ಹಾಗೂ ಶಿಷ್ಯಂದರು ಅವರ ಒಂದು ಈ ಪುಣ್ಯ ಕಾರ್ಯಕ್ಕೆ ಬಂದು ಅವರ ಒಂದು ಆಶೀರ್ವಾದ ಪಡೆದು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಹೇಳಿ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಮುಂಜಾನೆಯಲ್ಲೇ ರಾಜರೋಷವಾಗಿ ಮದ್ಯ ಮಾರುತ್ತಿರುವ ಪೆಟ್ಟಿಗೆ ಅಂಗಡಿಯಲ್ಲಿ ನಶೆ ಏರಿಸಿಕೊಳ್ಳುತ್ತಿರುವ ಪಾನಪ್ರಿಯರು ಕುಡಿದ ನಶೆಯಲ್ಲಿ ಬೀದಿಯಲ್ಲಿ ಬಿದ್ದು ನರಾಟ ಎಲ್ಲಿ ಏನು ಅಂತೀರಾ ಈ ಸ್ಟೋರಿ ನೋಡಿ ಪಟ್ಟಣದ ಕೂಗಳತೆಯಲ್ಲಿ ಪುರಸಭೆ ಅಂಚೆ ಕಚೇರಿ ಬ್ಯಾಂಕ್ ವಹಿವಾಟು ನಡೆಯುವ ಜನದಟ್ಟಣೆ ಸೇರುವ ಜಾಗದಲ್ಲಿ ನಿತ್ಯ ನೂರಾರು ಪಾನಪ್ರಿಯರು ಎಣ್ಣೆ ನಶೆಯಲ್ಲಿ ನಡು ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಅಸಹ್ಯವಾಗುವಂತೆ ವರ್ತಿಸುತ್ತಿರುವುದು ವಾಹನ ಸವಾರರಿಗೆ ತೊಂದರೆಯಾಗುತ್ತಿರುವುದನ್ನು ಕಂಡು ಅಬಕಾರಿ ಮತ್ತು ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಪಾಳು ಬಿದ್ದಿರುವ ಪಟ್ಟಣದ ಹಳೆ ಆಯುಷ್ ಆಸ್ಪತ್ರೆ ಸಿಬ್ಬಂದಿಯ ವಸತಿ ಗೃಹದ ಅಕ್ಕಪಕ್ಕದ ಪೆಟ್ಟಿಗೆ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ತಂಬಾಕು ಮುಕ್ತ ಮಾರಾಟದಿಂದ ಅನೈತಿಕ ಚಟುವಟಿಕೆಗಳ ಸ್ಥಾನವಾಗುತ್ತಿರುವ ಪಾಳು ಕಚೇರಿಗಳು ಹೌದು ಇತ್ತೀಚೆಗೆ ಎರಡನೇ ಕೆಡಿಪಿ ಸಭೆಯಲ್ಲಿ ಕಾನೂನು ಸಚಿವರಾದಂತಹ ಜೆಸಿ ಮಾಧುಸ್ವಾಮಿಯವರು ಅಬಕಾರಿ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಹಳ್ಳಿ ಹಳ್ಳಿಯಲ್ಲಿಯೂ ಪಟ್ಟಣದ ಕೂಲಿ ಕಾರ್ಮಿಕರ ಕುಟುಂಬ ಬೀದಿಪಾಲಾಗುತ್ತಿದ್ದು ನಿಮ್ಮ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಪ್ರತಿ ಊರು ಊರುಗಳಲ್ಲಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡುತ್ತಿರುವುದರಿಂದಲೇ ಎಷ್ಟೋ ಕುಟುಂಬದ ಸಂಸಾರಗಳು ಹಾಳಾಗುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಸೂಕ್ತ ಕ್ರಮ ವಹಿಸಿ ಹತೋಟಿಗೆ ತರಲು ಸೂಚನೆ ನೀಡಿದ್ದಾರೆ ಪ್ರಕಾಶ್ ಅಂತ ನಾವು 10ನೇ ವಾರ್ಡ್ ವಾಸಿಗಳು ಇಲ್ಲಿ ಅಕ್ರಮವಾಗಿ ರಾತ್ರಿ ಮಧ್ಯಾಹ್ನ ಎಲ್ಲ ಟೈಮಲ್ಲೂ ಮದ್ಯ ಮಾರಾಟ ನಡೀತಿದೆ ಇಲ್ಲಿ ರಾತ್ರಿ ಹೊತ್ತು ಹೆಂಗಸರು ಮಕ್ಕಳು ಯಾರೂ ಓಡಾಡೋಂಗಿಲ್ಲ ಪಕ್ಕನೇ ಆಯುಷ್ಮಾನ್ ಆಸ್ಪತ್ರೆ ಇದೆ ನಾವು ಪುರಸಭೆಯವರು ಎಲ್ಲಿ ತಿಳಿಸ್ಬೇಕು ಇದ್ರ ಬಗ್ಗೆ ಮುಖ್ಯಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ನಿಮ್ಮ ಕಂಪ್ಲೇಂಟ್ ಹೇಳ್ತಿದ್ದಾರೆ ನಾವು ಕಣ್ಣಾರ ನೋಡಿದ್ದೀವಿ ನೀವು ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಕೆಲ ದಿನಗಳಲ್ಲಿಯೇ ಪಟ್ಟಣದ ಹೃದಯ ಭಾಗದಲ್ಲಿ ಇಂಥ ಘಟನೆಗಳು ಮರುಕಳಿಸುತ್ತಿರುವ ಮದ್ಯ ಮಾರಾಟ ಸಾಗಾಟಕ್ಕೆ ಅಬಕಾರಿ ಇಲಾಖೆ ಕೈ ಜೋಡಿಸಿದಂತೆ ಕಾಣುತ್ತಿದೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ ಪುರಸಭೆ 10ನೇ ವಾರ್ಡ್ನ ಸ್ಥಳೀಯ ನಿವಾಸಿ ಪ್ರಕಾಶ್ ಮಾತನಾಡಿ ಇಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದಿಂದ ರಾತ್ರಿ ಅಕ್ಕಪಕ್ಕ ನಿವಾಸಿಗಳ ಹೆಂಗಸರು ಮಕ್ಕಳು ಓಡಾಡದಂತೆ ತೊಂದರೆ ಅನುಭವಿಸುತ್ತಿದ್ದು ಈ ಕೂಡಲೇ ಪುರಸಭೆ ಹೆಲ್ತ್ ಇನ್ಸ್ಪೆಕ್ಟರ್ ಮುಖ್ಯಾಧಿಕಾರಿ ಸೂಕ್ತ ಕ್ರಮ ವಹಿಸಿ ಪೆಟ್ಟಿಗೆ ಅಂಗಡಿ ತೆರವುಗೊಳಿಸಿ ಇಲ್ಲಿನ ನಿವಾಸಿಗಳು ಮುಕ್ತವಾಗಿ ನಿರ್ಭೀತಿಯಿಂದ ಓಡಾಡುವಂತೆ ವಾತಾವರಣ ಸೃಷ್ಟಿ ಮಾಡುವಂತೆ ಒತ್ತಾಯಿಸಿದರು ಚಂದ್ರಶೇಖರ್ ಹಮೋಕ್ ಟಿವಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಕ್ಷೇತ್ರವಾರು ಆಕಾಂಕ್ಷಿಗಳು ವಿವಿಧ ಚಟುವಟಿಕೆಗಳು ಪ್ರಾರಂಭಿಸಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ನಗರದ 31ನೇ ವಾರ್ಡಿನ ಯುವಕರಿಗೂ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿದ್ದು ನಾಳೆಯಿಂದ ಚಿಕ್ಕಬಳ್ಳಾಪುರ ಪ್ರೀಮಿಯರ್ ಲೀಗ್ ಪ್ರಾರಂಭಿಸುತ್ತಿರುವುದಾಗಿ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದ್ದಾರೆ ವಿಧಾನಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಟಿಕೆಟ್ ಆಕಾಂಕ್ಷಿಗಳು ಜನರಿಂದ ಮತ ಸೆಳೆಯಲು ವಿವಿಧ ಕಾರ್ಯಕ್ರಮಗಳು ಚಟುವಟಿಕೆಗಳ ಮೂಲಕ ಆಕರ್ಷಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಕೆಎನ್ ರಘು ಚಿಕ್ಕಬಳ್ಳಾಪುರ ನಗರದ ಪ್ರತಿಯೊಂದು ವಾರ್ಡಿನ ಯುವಕರಿಗೆ ಕ್ರಿಕೆಟ್ ಪಂದ್ಯಾವಳಿಗಳ ಆಫರ್ ನೀಡಿದ್ದಾರೆ ನಾಳೆ ಶನಿವಾರದಿಂದ ಚಿಕ್ಕಬಳ್ಳಾಪುರ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ನಡೆಸುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ತಂಡಗಳು ಭಾಗವಹಿಸುವಂತೆ ಕೆಎನ್ ರಘು ಕರೆ ನೀಡಿದ್ದಾರೆ ಯೋಜನೆ
ಎಚ್ಕೆಜಿ ಜಿನ್ ಶಾದಿ ಮಹಲ್ನಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಇನ್ಮುಂದೆ ಆಯಾ ಜನವಿಭಾಗಗಳಿಗೆ ಅನುಕೂಲವಾಗುವಂತಹ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುವುದು. ಪಕ್ಷ ನನಗೇನಾದರೂ ಟಿಕೆಟ್ ನೀಡಿ ಗೆದ್ದರೆ ಈ ಭಾಗದ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವ ಕೈಗಾರಿಕೆಗಳನ್ನು ಸ್ಥಾಪಿಸಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಗುರುದೇವ್ ನಾಯನಹಳ್ಳಿ, ಪಿಳ್ಳಾಂಜಿ ಅಲ್ಪಸಂಖ್ಯಾತ ಮುಖಂಡರು ಹಾಜರಿದ್ದರು. ಎನ್ ಸತೀಶ್ ಅಮೋಕ್, ಟಿವಿ ಚಿಕ್ಕಬಳ್ಳಾಪುರ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.